ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು DSERT ಅವರು ನೀಡಿರುವ ಟ್ರ್ಯಾಕರ್ ಸಾಫ್ಟ್ವೇರ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಎಂಬುದನ್ನು ಕಲಿಯೋಣ. ಮೊದಲಿಗೆ ಫೈರ್ಫಾಕ್ಸ್ ಓಪನ್ ಮಾಡಿ, ಅದರ ಅಡ್ರೆಸ್ ಬಾರ್ನಲ್ಲಿ sikshanae.org shikshana.org/DSERT. DSERT ಎಂಬುದು ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಇರಬೇಕು. /tracker/dashboard ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಪ್ರೆಸ್ ಮಾಡಿ. ಈಗ ಇಲ್ಲಿ ಕಾಣಿಸುವ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಡೌನ್ಲೋಡ್ ದ ಟ್ರ್ಯಾಕರ್ ಕ್ಲಿಕ್ ಮಾಡಿ, ಸೇವ್ ಫೈಲ್ ಓಕೆ ಕ್ಲಿಕ್ ಮಾಡಿ. ಈಗ ನೀವು ಡೌನ್ಲೋಡ್ ಮಾಡಿದ ಫೈಲ್ ಹೋಮ್ ಫೋಲ್ಡರ್ ಅದರೊಳಗೆ ಡೌನ್ಲೋಡ್ಸ್ನಲ್ಲಿ ಇದೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ. ನಂತರ ಎಲ್ಲವನ್ನು ಕ್ಲೋಸ್ ಮಾಡಿ. ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮೂರನೇ ಆಪ್ಷನ್ ಓಪನ್ ಟರ್ಮಿನಲ್ ಅನ್ನು ಕ್ಲಿಕ್ ಮಾಡಿ, ಅಥವಾ Ctrl+Alt+T ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಟರ್ಮಿನಲ್ ಓಪನ್ ಆಗುತ್ತದೆ. ಇಲ್ಲಿ CD/Downloads ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಪ್ರೆಸ್ ಮಾಡಿ. ನಂತರ bash/downinstall.sh ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಕಂಪ್ಯೂಟರ್ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿದ ಬಳಿಕ ಎಂಟರ್ ಕೀಯನ್ನು ಪ್ರೆಸ್ ಮಾಡಿ. ಸಾಫ್ಟ್ವೇರ್ ಇನ್ಸ್ಟಾಲ್ ಆದ ಬಳಿಕ ಶಾಲೆಯ ಡೈಸ್ ಕೋಡನ್ನು ಎಂಟರ್ ಮಾಡಿ ಎಂಟರ್ ಕೀಯನ್ನು ಪ್ರೆಸ್ ಮಾಡಿ. ಈ ನಂತರ 5-10 ನಿಮಿಷ ನಿಮ್ಮ ಸಿಸ್ಟಮನ್ನು ಹಾಗೇ ಉಳಿಸಿ. ಈಗ ನಿಮ್ಮ ಸಿಸ್ಟಮ್ನ ಯೂಸೇಜ್ ಡೀಟೈಲನ್ನು DSERT ಟ್ರ್ಯಾಕ್ ಆಗಿರುತ್ತದೆ. ನಾನು ಇಲ್ಲಿ ಹೇಳಿರುವ ಎಲ್ಲ ಕಮಾಂಡ್ಗಳು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದೆ. ಇವು ಕೇಸ್ ಸೆನ್ಸಿಟಿವ್ ಆಗಿರುತ್ತದೆ, ಆದ್ದರಿಂದ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಇರುವಂತೆ ಕ್ಯಾಪಿಟಲ್ ಲೆಟರ್ ಹಾಗೂ ಸ್ಮಾಲ್ ಲೆಟರನ್ನು ಅಬ್ಸರ್ವ್ ಮಾಡಿ. ಧನ್ಯವಾದಗಳು.